ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾನು ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇರೋ ವಿಷಯವನ್ನು ಮಾತಾಡ್ತಾ ಇದ್ದೀನಿ ಇದ್ದದ್ದು ಇದ್ದಂಗೆ ಹೇಳಿದರೆ ಎದ್ದು ಬಂದು ಎದೆಗೆ ಹೋದ್ರಂತೆ ಅಂತ ನಮ್ಮಲ್ಲಿ ಒಂದು ಮಾತಿದೆ ದೀಪಾವಳಿ ಹತ್ತಿರ ಇದೆ ದೀಪಾವಳಿ ಹತ್ತಿರ ಬಂದಾಗ ನಮ್ಮ ದೇಶದ ಎಡಚರರಿಗೆ ಹಿಂದೂ ವಿರೋಧಿಗಳಿಗೆ ಧರ್ಮ ನಿರಪೇಕ್ಷತೆಯ ನಾಟಕ ಮಾಡುವಂಥ ಆಷಾಢಭೂತಿಗಳಿಗೆ ಇದ್ದಕ್ಕಿದ್ದ ಹಾಗೆ ವಾಯು ಪ್ರದೂಷಣೆಯ ನೆನಪ ನೆನಪಾಗಿಬಿಡುತ್ತೆ ಈ ದೇಶದ ಸಾಕು ಪ್ರಾಣಿಗಳ ಬಗ್ಗೆ ನೆನಪಾಗಿಬಿಡುತ್ತೆ ಇನ್ನಿಲ್ಲದ ಹಾಗೆ ದೇಶದ ಸಾಮಾಜಿಕ ಕಳಕಳಿ ಉಂಟಾಗಿಬಿಡತ್ತೆ ಅಲಿಯಾ ಭಟ್ ಅಲ್ಲಿ ಕುತ್ಕೊಂಡು ಹೇಳ್ತಾರೆ ನಮ್ಮ ಮನೆಯ ಪಪ್ಪಿಗೆ ಭಯ ಆಗುತ್ತೆ ದಯವಿಟ್ಟು ಪಟಾಕಿ ಹಾರಿಸ್ಬಿಡಿ ಅಂತಾರೆ ಕಮಲ್ ಹಾಸನ್ ತರದವರು ಪಟಾಕಿ ಹಾರಿಸ್ತಿದ್ರೆ ದೀಪಾವಳಿ ಹಬ್ಬ ಮಾಡೋಕ್ಕೆ ಆಗಲ್ವಾ ಅಂತ ನಮಗೆ ವಾಪಸ್ ಪ್ರಶ್ನೆ ಮಾಡ್ತಾರೆ ಹೀಗಾಗಿ ಯಾವುದೇ ಮೌಲ್ವಿ ಬಂದು ಇಮಾಮ್ ಬಂದು ನಮ್ಮ ವಿರುದ್ಧ ಕೇಸ್ ಹಾಕಬೇಕಾಗಿಲ್ಲ ನಮ್ಮ ಹಬ್ಬವನ್ನು ತಡೆ ಹಿಡಿಯಬೇಕಾಗಿಲ್ಲ ತೊಂದರೆ ತೆಗೆದುಕೊಳ್ಬೇಕಾಗಿಲ್ಲ ಯಾಕೆಂದರೆ ನಮ್ಮವರೇ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾರೆ ನಮ್ಮವರೇ ನಮ್ಮ ಆಚರಣೆ ಬಗ್ಗೆ ಇಲ್ಲದ ಆರೋಪಗಳನ್ನು ಮಾಡ್ತಾರೆ ನಮ್ಮವರೇ ನಮ್ಮ ಹಬ್ಬಗಳ ಕುರಿತಾಗಿ ಇನ್ನಿಲ್ಲದ ಹಾಗೆ ಟೀಕೆಯನ್ನು ಮಾಡ್ತಾರೆ ವೃಥ ಅದರ ಕುರಿತಾಗಿ ಚರ್ವಿತ ಚರ್ವಣ ಮಾಡ್ತಾರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಮೊನ್ನೆ ಶುಕ್ರವಾರ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ದಾವೆಯನ್ನು ಹೂಡಲಾಯಿತು ಚೀಫ್ ಜಸ್ಟಿಸ್ ಆನರೇಬಲ್ ಚೀಫ್ ಜಸ್ಟಿಸ್ ಯು ಯು ಲಲಿತ್ ಅವರಿದ್ದಾರೆ ಮತ್ತು ಸಂಜಯ್ ಗುಪ್ತಾ ಇದ್ದಾರೆ ಜಸ್ಟಿಸ್ ಸಂಜಯ್ ಗುಪ್ತಾ ಅವರ ಪೀಠದ ಮುಂದೆ ಒಂದು ದಾವೆ ಹೂಡಲಾಯಿತು ಏನಂತ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ ಪಟಾಕಿಯ ಸಂಗ್ರಹಣೆ ಪಟಾಕಿಯ ಬಳಕೆ ಹಾಗೂ ಪಟಾಕಿಯ ಮಾರಾಟ ಮೂರಕ್ಕೂ ನಿಷೇಧವನ್ನು ಹೇರಿ ಎಷ್ಟು ಸಿಂಪಲ್ ಆಗಿದೆ ನೋಡಿ ಬೇರೆ ಏನೂ ಕಾರಣ ಹೇಳಿಲ್ಲ ಅವರು ಸ್ಪಷ್ಟವಾಗಿ ಇಷ್ಟೇ ಕೇಳ್ತಾರೆ ಜನವರು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಯಾಕಂದರೆ ಅಕ್ಟೋಬರ್ ಎಂಡಿಗೆ ಹಬ್ಬ ಹೋಗುತ್ತೆ ದೀಪಾವಳಿ ಆದರೂ ನವಂಬರ್ ಡಿಸೆಂಬರ್ ಇಟ್ಕೊಂಡು ಕಾರ್ತಿಕ ಬೇರೆ ಬರುತ್ತೆ ಕಾರ್ತಿಕದಲ್ಲಿ ಪಟಾಕಿ ಹಾರಿಸುವಂಥ ಸಂಪ್ರದಾಯ ಇದೆ ತುಳಸಿ ಲಗ್ನದ ಸಂದರ್ಭದಲ್ಲಿ ಹೀಗಾಗಿ ಇದು ಯಾವ ಹಬ್ಬನೂ ನಡಿಬಾರ್ದು ಅದಕ್ಕೆ ನೀವು ಬಳಕೆಯೂ ಮಾಡಬಾರ್ದು ಪಟಾಕಿ ಹಾರಿಸ್ಬಾರ್ದು ಸಂಗ್ರಹ ಮಾಡಬಾರ್ದು ಮಾರಾಟ ಮಾಡಬಾರ್ದು ಅಂದರೆ ಸಂಪೂರ್ಣವಾಗಿ ನಿಷೇಧವನ್ನು ಹೇರಬೇಕು ತುರ್ತು ಇದನ್ನು ವಿಚಾರಣೆ ಮಾಡಿ ಇವತ್ತು ಅಪ್ಲಿಕೇಶನ್ ಹಾಕ್ತಾರೆ ನಾಳೆ ವಿಚಾರಣೆ ಆಗಿಬಿಡ್ಬೇಕು ಯಾಕೆ ಹಬ್ಬ ಬಂದುಬಿಡತ್ತೆ ಪೀಠ ಹೇಳುತ್ತೆ ನೋಡಿ ನೀವು ಹಾಕಿರೋ ಅಪ್ಲಿಕೇಶನ್ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಆದರೆ ಎರಡು ತಿಂಗಳು ಮುಂಚೆ ಇದನ್ನು ಹಾಕಬೇಕಾಗಿತ್ತು ಈಗಾಗಲೇ ಬಹಳಷ್ಟು ಜನ ಇದನ್ನು ದಾಸ್ತಾನು ಮಾಡಿರ್ತಾರೆ ಎಷ್ಟೋ ಜನರ ಮೇಲೆ ಬಂಡವಾಳವನ್ನು ಹೂಡಿರ್ತಾರೆ ಎಷ್ಟೋ ಜನ ಇದರ ಇದ್ರ ಮೂಲಕ ಉಪಜೀವನವನ್ನು ಮಾಡ್ಕೋತಾ ಇರ್ತಾರೆ ಆದ್ದರಿಂದ ನಿಮ್ಮ ಅರ್ಜಿಯನ್ನು ತುರ್ತು ವಿಲೇವಾರಿ ಮಾಡಲಿಕ್ಕೆ ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಜಿಯನ್ನು ಕಿತ್ತಸಿದ್ದಾರೆ ವಿಷಯ ನಿಮಗೆ ಭಾಳ ಸಣ್ಣದು ಅಂತ ಅನಿಸತ್ತೆ ಆದರೆ ಇದರ ಹಿಂದೆ ಇರುವಂಥ ಕುಯುಕ್ತಿ ಇದೆಯಲ್ಲ ಅದನ್ನು ಆಲೋಚನೆ ಮಾಡಬೇಕು ಭಾರತ ದೇಶದಲ್ಲಿ ರಂಜಾನ್ ಮಾಡಿದರೆ ಈದ್ ಮಿಲಾದ್ ಮಾಡಿದರೆ ಈದ್ ಮಾಡಿದರೆ ಯಾರಿಗೂ ನೋವಾಗೋದಿಲ್ಲ ಅಲ್ಲಿ ಕುರಿ ಕಡದಂಥ ಸಂದರ್ಭದಲ್ಲಿ ಸಂಭ್ರಮ ಪಡಲಾಗತ್ತೆ ಆದರೆ ನಮ್ಮಲ್ಲಿ ಕೇವಲ ಮತ್ತು ಕೇವಲ ನಾಲ್ಕು ಪಟಾಕಿ ಹಾರಿಸಿಬಿಟ್ರೆ ವಾಯು ಪ್ರದೂಷಣೆ ಆಗಿಬಿಡತ್ತೆ ನಮ್ಮ ನಾಯಿ ಬೆಕ್ಕುಗಳು ಹೆದರ್ಕೊಂಬಿಡ್ತಾವೆ ಹೆದರಿ ಹಾರ್ಟ್ ಅಟ್ಯಾಕ್ ಆಗತ್ತೆ ಸ್ವಾಮಿ ಮೇಘಾಲಯದಲ್ಲಿ ಸ್ವತಃ ನಾಯಿಯನ್ನೇ ಆಹಾರ ಅಂತ ಸೇವನೆ ಮಾಡ್ತಾರೆ ಈದ್ ಮೇಲಾದ ಬಕ್ರೀದ್ ಸಂದರ್ಭದಲ್ಲಿ ಕುರಿಯನ್ನು ಕಡಿದ್ರೆ ಅದು ಹಬ್ಬವೇ ಆಗೋದಿಲ್ಲ ಅದರ ಬಗ್ಗೆ ಯಾರಿಗೂ ಕಳಕಳಿ ಇಲ್ಲ ಅದು ಆಹಾರ ಸರಪಳಿ ಅಂದ್ಬಿಡ್ತಾರೆ ಅವರು ಆಹಾರ ಪದ್ಧತಿ ಅಂತಾರೆ ಅಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಬರುತ್ತೆ ಧಾರ್ಮಿಕ ಹಕ್ಕು ಬರ್ತದೆ ಆರ್ಟಿಕಲ್ ಟ್ವೆಂಟಿ ಫೈವ್ ಒನ್ ಬರುತ್ತೆ ಆದರೆ ಭಾರತ ದೇಶದಲ್ಲಿ ದೀಪಾವಳಿ ಹಬ್ಬದಲ್ಲಿ ನೀವು ಪಟಾಕಿ ಹಚ್ಚಿದರೆ ವಾಯು ಪ್ರದೂಷಣೆ ಆಗತ್ತೆ ದುಡ್ಡು ಅಪವ್ಯಯವಾಗತ್ತೆ ಇದೇ ದುಡ್ಡನ್ನು ನೀವು ಬಡವರಿಗೆ ಹಾಲು ಕುಡಿಸಬಹುದು ಇದೇ ದುಡ್ಡಿನಲ್ಲಿ ಬಡವರಿಗೆ ನೀವು ಪೌಷ್ಟಿಕ ಆಹಾರವನ್ನು ಕೊಡಬಹುದು ಈ ರೀತಿಯದಾದಂಥ ಮಂಡು ವಾದವನ್ನು ನಮ್ಮ ಎಡಚರರು ನಮ್ಮ ಬುದ್ಧಿಜೀವಿಗಳು ಮಾಡ್ತಾರೆ ಹೀಗಾಗಿ ಯಾವುದೇ ಮೌಲ್ವಿ ನಮ್ಮ ವಿರುದ್ಧ ಪಿತೂರಿ ಮಾಡಬೇಕಾದ ಅಗತ್ಯ ನಮ್ಮವರೇ ಮಾಡಿದರೆ ಸಾಕು ಹಿಂದೂ ಧರ್ಮದ ಅತಿ ದೊಡ್ಡ ಬಲಹೀನತೆ ಏನಂದರೆ ನಮ್ಮಲ್ಲಿ ನಮ್ಮ ಆಚರಣೆಗಳ ಬಗ್ಗೆ ನಮ್ಮ ಸಂಪ್ರದಾಯದ ಬಗ್ಗೆ ನಮ್ಮ ಗೌರವ ಘನತೆ ಮತ್ತು ಅದರ ಇತಿಹಾಸ ಮೂರು ಗೊತ್ತಿಲ್ಲ ಹೀಗಾಗಿ ನಾವು ನಮ್ಮನ್ನು ಆಧುನಿಕ ಅಂತ ಹೇಳ್ಕೊಳ್ಳೋ ನಿಟ್ಟಿನಲ್ಲಿ ಇಂಥ ಅಪಸವ್ಯಗಳನ್ನು ಮಾಡ್ತೀವಿ ಅದೃಷ್ಟವಶಾತ್ ದ್ವಿಸದಸ್ಯ ಪೀಠ ಈ ಅರ್ಜಿಯನ್ನು ನಿರಾಕರಿಸ್ತು ಇಂತೆ ಹೋಗಿದರೆ ಈ ಬಾರಿ ದೀಪಾವಳಿ ದಿವಸ ಪಟಾಕಿ ಹಾರಿಸಲಿಕ್ಕೆ ಸಾಧ್ಯ ಇರಲಿಲ್ಲ ಎಂಥ ಕಾಲ ಬಂದ್ಬಿಡ್ತು ನೋಡಿ ನಾವು ನ್ಯಾಯಾಲಯವನ್ನು ಕೇಳಿಕೊಂಡು ಇವತ್ತಿನ ದಿವಸ ಹಬ್ಬಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬಂದೊದಗಿದೆ ಅಲ್ವಾ ನಮಸ್ಕಾರ